2020 ಹಂಸ ರಿಸರ್ಚ್ ಗ್ರೂಪ್ನ ಕೆಲವು ಉದ್ಯೋಗಿಗಳು ನಿರ್ದಿಷ್ಟ ಟಿವಿ ಚಾನೆಲ್ಗಳನ್ನು ವೀಕ್ಷಿಸೋದಕ್ಕೆ ಜನರಿಗೆ ಹಣ ಪಾವತಿಸುವ ಮೂಲಕ ಮಾದರಿ ಮೀಟಿಂಗ್ ಸೇವೆಗಳನ್ನು ತಮಗ್ ಬೇಕಾದ ಹಾಗೆ ನಿರ್ವಹಿಸುತ್ತಿದ್ದಾರೆ ಅಂತ ಮುಂಬೈ ಅಪರಾಧ ವಿಭಾಗ ಪತ್ತೆ ಮಾಡಿದಾಗ ಟಿಆರ್ಪಿ ಹಗರಣ ಪ್ರಕರಣ ಬೆಳಕಿಗೆ ಬಂತು. ತಾನು ಮನೆಗಳಿಗೆ ಹಣ ನೀಡೋ ಮೂಲಕ ಕೆಲವು ಟಿವಿ ಚಾನೆಲ್ಗಳ ಟಿಆರ್ಪಿ ಅನ್ನ ಹೆಚ್ಚಿಸ್ತಾ ಇದ್ದುದನ್ನ ಸ್ವತಃ ಬಹಿರಂಗಪಡಿಸಿದಂತಹ ವಿಶಾಲ್ ವೇದ್ ಭಂಡಾರಿ ಎಂಬಾತನನ್ನ ಈ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಮಾಡಲಾಯಿತು. ಪ್ರಕರಣದ ಕುರಿತು ವಿಚಾರಣೆಯನ್ನ ಕೈಗೊಂಡಾಗ ಮನೆಯ ಮಾಲೀಕರು ತಾವು ನೋಡಿದ್ರು ಕೂಡ ತಮ್ಮ ಟಿವಿ ಸೆಟ್ಗಳನ್ನ ನಿರ್ದಿಷ್ಟ ಚಾನೆಲ್ಗಳಿಗೆ ಬದಲಾಯಿಸೋದಿಕ್ಕೆ ಹಣ ಸ್ವೀಕರಿಸಿದ್ದಾರೆ ಅಂತ ಒಪ್ಪಿಕೊಂಡಿದ್ರು. ಮುಂಬೈ ಕ್ರೈಂ ಬ್ರಾಂಚ್ ನವೆಂಬರ್ 2020 ಪ್ರಕರಣದ ಕುರಿತು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿತು. ಈ ಹಗರಣದಿಂದ ರಿಪಬ್ಲಿಕ್ ಟಿವಿ ಚಾನೆಲ್ ವೀಕ್ಷಕರ ಸಂಖ್ಯೆಯನ್ನ ಹೆಚ್ಚಿಸಿಕೊಂಡು ಹೆಚ್ಚಿನ ಆದಾಯ ಗಳಿಸಿತು ಅಂತ ಉಲ್ಲೇಖ ಮಾಡಲಾಗಿದೆ. ಪ್ರಕರಣದಲ್ಲಿ 10ಕ್ಕೂ ಹೆಚ್ಚು ಮಂದಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಪ್ರಕರಣದ ಎಲ್ಲಾ ಆರೋಪಿಗಳಿಗೂ ಜಾಮೀನ್ ಮಂಜೂರಾಯಿತು. ಅರ್ಣಬ್ ಗೋಸ್ವಾಮಿ ಮತ್ತು ಟೆಲಿವಿಷನ್ ರೇಟಿಂಗ್ ನೀಡುವಂತಹ ಬಾರ್ಕ್ ಸಂಸ್ಥೆಯ ಮಾಜಿ ಮುಖ್ಯಸ್ಥ ಪಾರ್ಥೋದಾಸ್ ಗುಪ್ತಾ ನಡುವಿನ ವಾಟ್ಸ್ಆಪ್ ಸಂಭಾಷಣೆ ಅಂತ ಹೇಳಲಾದ 500 ಪುಟಗಳ ದಾಖಲೆ ಕೂಡ 2021 ಟ್ವಿಟರ್ನಲ್ಲಿ ಭಾರಿ ಸದ್ದೆಬ್ಬಿಸಿತು. ಕೆಲವು ಆಂಗ್ಲ ಮಾಧ್ಯಮಗಳು ಆ ವಿಚಾರವನ್ನ ಎತ್ಕೊಂಡು ವರದಿ ಮಾಡಿದ್ವು. ಯಥಾ ಪ್ರಕಾರ ನಮ್ಮ ಈ ಮಡಿಲ ಮೀಡಿಯಾಗಳು ಏನು ಗೊತ್ತೇ ಇಲ್ಲ ಅನ್ನುವಂತೆ ಒಂದೇ ಒಂದು ಮಾತನ್ನ ಕೂಡ ಅದ್ರ ಬಗ್ಗೆ ಆಡದೆ ಜಾಣ ಮೌನವನ್ನು ವಹಿಸಿದ್ವು. ಈಗ ಪ್ರಕರಣವನ್ನ ಹಿಂಪಡೆಯೋದಿಕ್ಕೆ ಮುಂಬೈ ನ್ಯಾಯಾಲಯ ಮುಂಬೈ ಪೊಲೀಸ್ ಕ್ರೈಂ ಬ್ರಾಂಚ್ಗೆ ಬುಧವಾರ ಅನುಮತಿ ನೀಡಿರೋದಾಗ ವರದಿಯಾಗಿದೆ. ವಿಚಾರಣೆಯನ್ನ ಮುಂದುವರೆಸೋದ್ರಿಂದ ಆರೋಪಿಗಳಿಗೆ ಶಿಕ್ಷೆ ಆಗೋದಿಲ್ಲ, ಬದಲಿಗೆ ನ್ಯಾಯಾಲಯದ ಸಮಯ ವ್ಯರ್ಥ ಆಗುತ್ತೆ ಅಂತ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ಶಿಶಿರ್ ಹಿರಾಯ್ ತಿಳಿಸಿದ ನಂತರ ನ್ಯಾಯಾಲಯ ಕೇಸನ್ನು ಹಿಂಪಡೆಯೋದಿಕ್ಕೆ ಅನುಮತಿ ನೀಡಿದೆ ಅಂತ ತಿಳಿದು ಬಂದಿದೆ. ಮುಂಬೈ ಪೊಲೀಸರ ಎಫ್ಐಆರ್ ಅನ್ನು ಆಧರಿಸಿ ಇಡಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣವನ್ನು ದಾಖಲಿಸಿತ್ತು. ತನ್ನ ತನಿಖಾ ವರದಿಯಲ್ಲಿ ಪ್ರಕರಣದಲ್ಲಿ ಟಿಆರ್ಪಿ ಸಂಖ್ಯೆಗಳನ್ನು ದುರ್ಬಳಕೆ ಮಾಡಿದ ಆರೋಪದಿಂದ ರಿಪಬ್ಲಿಕ್ ಟಿವಿ ಮತ್ತು ರಿಪಬ್ಲಿಕ್ ಭಾರತ್ ಅನ್ನ ಇಡಿ ಈಗಾಗಲೇ ಮುಕ್ತಗೊಳಿಸಿತ್ತು. ಸೆಕ್ಷನ್ 321 ಅಡಿಯಲ್ಲಿ ಪ್ರಕರಣವನ್ನ ಹಿಂಪಡೆಯೋದಿಕ್ಕೆ ಅವಕಾಶ ನೀಡುವಂತೆ ಕ್ರೈಂ ಬ್ರಾಂಚ್ ನವೆಂಬರ್ 2023 ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿತ್ತು. ಮುಂಬೈ ಪೊಲೀಸ್ ತನಿಖೆಯಲ್ಲಿನ ವಿರೋಧಾಭಾಸಗಳು ಸೇರಿದಂತೆ ವಿವಿಧ ಅಂಶಗಳನ್ನು ಪರಿಗಣಿಸಿ ರಾಜ್ಯ ಗೃಹ ಇಲಾಖೆ ಈ ಒಂದು ಪ್ರಕರಣವನ್ನು ಹಿಂಪಡೆಯೋದಿಕ್ಕೆ ನಿರ್ಧಾರ ಕೈಗೊಂಡಿದೆ ಅಂತ ಅರ್ಜಿಯಲ್ಲಿ ತಿಳಿಸಲಾಗಿತ್ತು. ಪ್ರಕರಣದ ಕುರಿತು ಆಲಿಸಿದಂತಹ ನ್ಯಾಯಾಲಯವು ಬುಧವಾರ ಪ್ರಕರಣವನ್ನ ಹಿಂಪಡೆಯೋದಿಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿತು. ಅರ್ಜಿಯನ್ನ ಹಿಂಪಡೆಯೋದಿಕ್ಕೆ ಅನುಮತಿ ನೀಡುವಂತಹ ಆದೇಶವನ್ನ ಜಾರಿಗೊಳಿಸಿತು. ಹೇಗಿದೆ ನೋಡಿ ಬಿಜೆಪಿಯ ಈ ಸೇವಾ ಮಹಾತ್ಮೆ. ಬಿಜೆಪಿ ಸೇವೆಯಲ್ಲಿದ್ರೆ, ಸದಾ ಬಿಜೆಪಿಯನ್ನ ಮೋದಿಯನ್ನ ಹಾಡಿ ಹೊಗಳ್ಕೊಂಡಿದ್ರೆ ಅದ್ರ ಫಲ ಇದ್ದೇ ಇರುತ್ತೆ ಅಂತ ಆಯ್ತಲ್ಲ. ಅರ್ಣಬ್ ಅದೆಷ್ಟು ಬಾರಿ ವಿಪಕ್ಷಗಳ ಬಗ್ಗೆ ಸುಳ್ಳುಗಳನ್ನ ಹೇಳಿದಾರೋ ಲೆಕ್ಕಾನೇ ಇಲ್ಲ ಅದಕ್ಕೆ. ಮತ್ತು ಮೋದಿ ಗುಣಗಾಲದಲ್ಲಿ ನಿರಂತರವಾಗಿ ತೊಡಗಿದ್ದಂತಹ ವ್ಯಕ್ತಿ ಆತ. ಇದರ ಪರಿಣಾಮ ಸುಳ್ಳು ಟಿಆರ್ಪಿ ಕೇಸ್ನಿಂದ ಈಗ ಮುಕ್ತಿ ಸಿಕ್ಕಿದೆ ಅವರಿಗೆ.